ನೀವು ನನ್ನ ಉರಿಸಿದ್ರೇ ನಾನು ರೊಚ್ಚಿಗೆ ಹೇಳೋದು, ಆದರೆ ನಾನು ರೊಚ್ಚಿಗೆದ್ರೆ ಹೇಗಿರುತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಮತ್ತೆ ನಿನ್ನ ಕಣ್ಣು ಮುಚ್ಚೋದ್ರೊಳಗೆ ಮುಹೂರ್ತನೂ ಬಂದ್ಬಿಡುತ್ತೆ. ನೀನೇನು ಮಾಡ್ತಿದ್ಯಾ? ಮತ್ತೆ ಮತ್ತೆ ಪ್ರಶ್ನೆ ಕೇಳಬಾರ್ದು. ಏನೋ ಒಂದು ಹೇಳಿದ್ನಲ್ಲ, ಅದಾಗತ್ತ. ಯಾಕೆ, ಏನಾಯ್ತು, ಸುಸ್ತಾಗ್ತಿದ್ಯಾ ಅಥವಾ ಬೇರೆ ಏನಾದರೂ ತೊಂದರೆನಾ, ಅಥವಾ ಮದುವೆ ಆಗ್ತಿದೆ ಅಂತ ಏನಾದರೂ ಟೆನ್ಷನ್ ಮಾಡ್ಕೊಂಡಿದ್ಯಾ? ಮದುವೆ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿದ್ರೆ ನಾನು ಜಾಸ್ತಿ ಏನೂ ಹೇಳಲ್ಲ, ಹೆಚ್ಚಿನ ಜನಕ್ಕೆ ಹಾಗಾಗತ್ತೆ, ಕ್ರಮೇಣ ಎಲ್ಲ ಸರಿ ಹೋಗುತ್ತೆ. ಬೇರೆ ಏನಾದರೂ ತೊಂದರೆ ಇದ್ರೆ ಹೇಳು. ಮಂಟಪಕ್ಕೆ ಹೋದ್ಮೇಲೆ ನರ್ವಸ್ ಆಗಬೇಡ. ನನ್ನ ಮಗ ಮಾಲೆ ಹಾಕೋವಾಗ ತಲೆ ತಗ್ಗಿಸ್ಬೇಡ, ನೀನೇ ಮೊದಲು ಮಾಲೆ ಹಾಕಬೇಕು ಆಯ್ತಾ? ನನ್ನ ಸೊಸೆಗೆ ಏನಾಯ್ತು? ಅಕ್ಕ, ಅಕ್ಕ, ಅಕ್ಕ ಮಾತ್ರೆ ಬಾ. ಆಹಾ, ಎಷ್ಟು ಮುದ್ದ ಕಾಣಿಸ್ತಿದ್ದಾಳಕ್ಕ. ನೀನು ಇಷ್ಟು ಮುದ್ದಾಗಿ ಮಂಟಪಕ್ಕೆ ಬಂದ್ರೆ ನಮ್ಮ ಹುಡುಗ ನರ್ವಸ್ ಆಗೋದಂತ ಗ್ಯಾರಂಟಿ. ಹುಷಾರಮ್ಮ. ವರುಣ್, ಏನ್ ಬೇಕಾದ್ರೂ ಕೇಳುವರು, ಇಲ್ಲ ಕೊಟ್ಬಿಡ್ತೀನಿ. ನಂಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ಹೀರೋನ್ ಬಿಟ್ಕೊಡು. ನನ್ನ ಹೀರೋ ಬೇಕು, ನನ್ನ ಹೀರೋ ಬೇಕು, ನನ್ನ ಹೀರೋ ಬೇಕು, ಹೀರೋ ಬೇಕು. ಯಾಕೆ ಸುಸ್ತಾಗಿರೋ ತರ ಕಾಣಿಸ್ತಾ ಇದೆಯಾ? ಅವಳು ತಿಂಡಿ ಮಾಡಿಲ್ಲ, ನಿದ್ರೆ ಮಾಡಿಲ್ಲ, ಸುಸ್ತಾಗಿದ್ದಾಳೆ ಪಾಪ ಹುಡುಗಿ, ಅದಕ್ಕೆ ತಿಂಡಿ ತಗೊಂಡ್ ಬಂದ. ಕೊಡು ಕೊಡು, ಹಾಗೆ ರೆಡಿ ಆದ್ಮೇಲೆ ಹೇಳಿ, ಪುರೋಹಿತರಿಗೆ ತಿಳಿಸ್ಬೇಕು. ಬೇಗ ಬಂದ್ಬಿಡ್ರಮ್ಮ, ಎಲ್ರೂ ಕಾಯ್ತಿರ್ತಾರೆ. ಏನಿದು? ಇಡ್ಲಿ ಸಾಂಬಾರ್. ಅದಲ್ಲ ನಾನು ಹೇಳಿದ್ದು, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮದುವೆ. ನಿನ್ನ ಹತ್ರ ಅಷ್ಟೆಲ್ಲ ಮಾತಾಡಿದೀನಿ ವರು, ಮತ್ತೇನು ತಮಾಷೆ ಇದು? ತಮಾಷೆ ಮಾಡ್ತಿಲ್ಲ ಭುವಿ, ಇವಾಗ ನೀನು ಒಪ್ಕೊಳ್ಳೋದಷ್ಟೇ ಬಾಕಿ ಇರೋದು. ನೀನು ಒಪ್ಕೊಂಡ್ರೆ ನಾನು ಮಂಟಪಕ್ಕೆ ಹೋಗ್ತೀನಿ. ನೀನು ಯಾವಾಗಲೂ ಹೇಳ್ತಿರ್ತೀಯಲ್ಲ ವರು, ನೀನು ಸಂತೋಷವಾಗಿರು ಅಂತ. ನಾನು ಸಂತೋಷವಾಗಿರ್ತೀನಿ. ನನ್ನ ಹೆಲ್ತ್ ಬಗ್ಗೆ ನೀನು ಯಾವತ್ತೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಹೀರೋ ಸಿಕ್ಕಿದ್ರೆ ನನ್ನ ಎಲ್ಲ ವಿಷಯದಲ್ಲೂ ಸರಿ ಹೋದಾಗೆ. ಅದಕ್ಕೆ ಹೀರೋನ ನನಗೆ ಬಿಟ್ಕೊಡು ಪ್ಲೀಸ್. ಅಯ್ಯೋ ತಿಂಡಿ, ಕೂತ್ಕೋ ಇಲ್ಲಿ ತಿನ್ನು. ಮರು, ಇಷ್ಟೆಲ್ಲ ನಿನ್ ಕಣ್ಮುಂದೆನೆ ಆಗಿದೆ, ಇನ್ನೇನ್ ಮಂಟಪಕ್ಕೆ ಹೋಗೋದಷ್ಟೇ ಬಾಕಿ. ಇಂಥ ಹೊತ್ತಲ್ಲಿ ಹೇಗೆ ಮಾತಾಡ್ತಿದ್ಯಲ್ಲ, ನಿಜವಾಗ್ಲೂ ನೀನೇ ಮಾತಾಡ್ತಿದ್ಯಾ? ನಿಜವಾಗ್ಲೂ ನಿಜವಾಗ್ಲೂ ನಾನೇ ಕೇಳ್ತಿದ್ದೀನಿ.
ತಗೋ ನೀರು ಕುಡಿ. ನನ್ನ ಹೀರೋನ ನೀನ್ ಕಿತ್ಕೊಂಡೆ ಅಂತ ಫೀಲ್ ಮಾಡ್ಕೋತಿದ್ಯಾ ತಾನೆ? ನೀನ್ ಮದ್ವೆ ಆಗ್ತಿರೋದು ಯಾಕೆ? ನನ್ಗಿಂತ ಚೆನ್ನಾಗಿ ನೋಡ್ಕೋಬೇಕು ಅಂತ ತಾನೆ? ಮತ್ ನೋಡ್ಕೋಬೇಕು ನೀನು, ಇದನ್ನೆಲ್ಲ ಇನ್ ಮುಂದೆ ಮಾಡಬಾರ್ದು. ಆಣೆ ಮಾಡು. ಚಾನ್ಸ್ ಇಲ್ಲ, ಆಟದಲ್ಲಿ ಗೆಲ್ಬೇಕು, ಪ್ರೀತಿಯಲ್ಲಿ ಸೋಲ್ಬೇಕು. ನಾನು ಹೇಗೆ ಅಂದ್ರೆ ಆಟದಲ್ಲಿ ಗೆಲ್ಲೋದಕ್ಕೆ ನೀನು ನಾನು ನೋಕ್ಬಿಟ್ಟು ಮುಂದೆ ಬರ್ತಿದ್ದ. ನಿನ್ನ ಗೆಲ್ಲಿಸ್ಬೇಕು ಅಂತ ತ್ಯಾಗ ಮಾಡಿ ಗೆಲ್ಸೋ ಅಂತ ತ್ಯಾಗ ರಾಣಿ ಅಂತ ನಾನಲ್ಲ. ನಾನು ಇಲ್ಲದೆ ನಿನ್ನ ಮದ್ವೆ ಮಾಡ್ಕೊಳಕ್ ಕೂಡ್ದು, ಹಾಗಂತ ಭಾಷೆ ಕೊಡು. ಮಂಟಪ ರೆಡಿ ಇದೆ, ನಾನು ರೆಡಿ ಇದ್ದೀನಿ. ಇದೇ ಮುಹೂರ್ತದಲ್ಲಿ ಯಾಕೆ ಮದ್ವೆ ಆಗ್ಬಾರ್ದು? ನನ್ನ ಋಣ ನೀನ್ ತೀರಿಸ್ಬಹುದು, ಅದು ಒಂದೇ ಕ್ಷಣದಲ್ಲಿ. ಹೇಗೆ? ಹೀರೋನ್ ಬಿಟ್ಕೊಡು. ಮರು, ಇಷ್ಟೆಲ್ಲ ನಿನ್ ಕಣ್ಮುಂದೇನೆ ಆಗಿದೆ, ಇನ್ನೇನ್ ಮಂಟಪಕ್ಕೆ ಹೋಗೋದಷ್ಟೇ ಬಾಕಿ. ಇಂಥ ಹೊತ್ತಲ್ಲಿ ಹೇಗೆ ಮಾತಾಡ್ತಿದ್ಯಲ್ಲ, ನಿಜವಾಗ್ಲೂ ನೀನೇ ಮಾತಾಡ್ತಿದ್ಯಾ? ನಿಜವಾಗ್ಲೂ ಏನಾಗ್ತಿದೆ? ಇವ್ರು ಇನ್ನೂ ರೆಡಿ ಆಗ್ತಿದ್ದಾರ ಅಥವಾ ರೆಡಿಯಾಗಿ ಏನಪ್ಪ ಪೂರೈತರು ಇಷ್ಟೊಂದು ಕಾಯಿಸ್ತಾರೆ ಅಂತ ಬಂದ್ಕೋತಿದ್ದಾರ? ಭುವಿಯರೇ ನೀನಾ? ಅವ್ರು ಹಾಗೆಲ್ಲ ಬೈಕೊಳ್ಳಲ್ಲ, ನೀನು ಸುಮ್ಮನೆ ವೆಯ್ಟ್ ಮಾಡು. ಪುರೋಹಿತರೆ ಕರೆದಿಲ್ಲ, ಕರೀದಲ್ಲೇ ಬರೋಕ್ಕಾಗತ್ತಾ? ಅದು ನಿಜ. ನೀನು ಸುಮ್ಮನೆ ಕನ್ನಡದಲ್ಲಿ ಶಾಸ್ತ್ರನೆಲ್ಲ ಅರ್ಥ ಮಾಡ್ಕೊ. ವಿಡಿಯೋ ಆಗ್ತಿದೆ, ಕ್ಯಾಪ್ಚರ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಆಮೇಲೆ ಭುವಿಯರ್ ನೋಡಿದ್ರೆ ಬೈತಾರ. ಅಲ್ವಾ, ಸುಮ್ಮನೆ ಟೀಚರ್ ಕೈಲಿ ಮದುವೆ ಕ್ಲಾಸಲ್ಲಿ ಸೀರಿಯಸ್ ಆಗಿರಲಿಲ್ಲ ಅಂತ ಬಯಸ್ಕೋಬೇಕಾಗುತ್ತೆ. ಆಗ್ಬೇಕು ರಿಸ್ಕು. ರಕ್ತ ಬಂದಿಲ್ಲ ಅಷ್ಟೇ, ಆದ್ರೆ ನಾನು ದಿನ ದಿನ ಸಾಯ್ತಿರೋದಂತೂ ನಿಜ. ಒಂದಿನ ನನ್ನ ತಲೆನ ತಿರುಗಿ ತತ್ತೋದು ಆಶ್ಚರ್ಯ ಇಲ್ಲ. ನನ್ಗೆ ಹೀರೋ ಬೇಕು ಅಂದ್ರೆ ಬೇಕು ಭೂಮಿ. ಒಪ್ಕೋ ಪ್ಲೀಸ್, ಒಪ್ಕೋ ಒಪ್ಕೋ ಪ್ಲೀಸ್. ಎಲ್ಲ ರೆಡಿನಾ? ಪುರೋಹಿತರು ಎಷ್ಟೊತ್ತಿಗೆ ಬೇಕಾದ್ರೂ ಕರಿಬಹುದು, ಅದಕ್ಕೆ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮುಂದಿನ ಶೋ ಕರೀತಾರಲ್ಲ ಆ ಥರ. ತಯಾರಾಗಿದ್ದೀನಿ, ಒಂದು 5 ನಿಮಿಷ ಕೊಡಿ. ಬರು ಇದ್ದಾಳ? ಇಲ್ಲಿಗೆ ಬಂದ್ಲು ಅನ್ಸುತ್ತೆ. ಇಲ್ಲ, ಇದ್ದಾಳೆ. ಇದ್ದಾಳ ಇಲ್ವಾ? ಇದ್ದಾಳೆ, ನಿದ್ದೆ ಮಾಡ್ತಿದ್ದಾಳೆ. ನಿದ್ದೆನಾ? ಹಾಂ, ಒಂದು 5 ನಿಮಿಷ ಮಲ್ಕೋತೀನಿ ಅಂದ್ಲು. ಏನಾದರೂ ಕೆಲಸ ಇದೆಯಾ? ಹ್ಞೂ, ಏನಾದರೂ ಏನು ಬಂತು? ಎಲ್ಲ ಕೆಲಸನೂ ಅವಳದೇ ಅಲ್ವಾ? ಅವಳು ಇಲ್ಲದೆ ಏನೂ ನಡೆಯಲ್ಲ. ಅವಳೇ ನಿದ್ದೆ ಮಾಡಿಬಿಟ್ಟಿದ್ದಾಳ. ಒಳ್ಳೆ ಕತೆ. ಸರಿ, ಇನ್ನೂ ಅಕ್ಷತೆ ಬೇಕು ಅಂತ ಹೇಳಿದ್ನಲ್ಲ, ತರೋಕ್ ಹೋದ್ರೆ ಎಲ್ಲೋದ್ರು. ಸುಚಿ, ಬರು ಇಲ್ಲಿ ನೋಡು. ಬರೋ ಅಕ್ಕ, ಭುವಿ ಅಕ್ಕ ಅನ್ಸುತ್ತಾ ಇದ್ದಾರೆ ಆಂಟಿ. ಭುವಿ ರೂಮಲ್ಲಿ ಇದ್ದಾರೆ ಅವರು? ಹೌದು ಕಣೋ, ಭುವಿ ತಿಂಡಿ ತಿಂದು ಆಗಿರ್ಲಿಲ್ಲ, ಅದಕ್ಕೆ ಬರು ತಿನ್ನಿಸ್ತಿದ್ದಾಳೆ. ತಿಂಡಿ ತಿನ್ನಿಸ್ತಿದ್ದಾಳ? ಆದ್ರೆ ನಾನು ಹೋದಾಗ ವರು ನಿದ್ದೆ ಮಾಡ್ತಿದ್ಲಲ್ಲ. ನಿದ್ದೆನಾ? ವರುನ ಈ ಮದ್ವೆ ಓಡಾಡ್ದಲ್ಲಿ ನೀವ್ ನೋಡಿದ್ರ ವರು ನಿದ್ದೆ ಮಾಡ್ತಿರೋದನ್ನ? ನೋಡಿಲ್ಲ, ನಿದ್ದೆ ಮಾಡ್ತಿದ್ದಾಳೆ ಅಂತ ಭುವಿ ಅವರೇ ಹೇಳಿದ್ದು. ಮಾಡ್ತಿರ್ಬಹುದು ಅಂತ ಅನ್ಕೊಂಡೆ. ಒಂದ್ ನಿಮಿಷ, ನೀವು ಹಾಗೆಲ್ಲ ಎದ್ದು ಎಲ್ಲೂ ಹೋಗ್ಬಾರ್ದು, ಬೇರೆ ಯಾರನ್ನಾದ್ರೂ ಕಳಿಸ್ಬೇಕು. ಆ ಹೇಗೂ ಸಮಯ ಆಗಿದೆ, ಹೆಣ್ಣು ಕರ್ಕೊಂಡ್ಬಂದ್ಬಿಡಿ. ನಾನು ಕರ್ಕೊಂಡ್ಬರ್ತೀನಿ.